Hi friends, welcome to Chiku's channel. Ivattina vlog bandu apple orchard. So nimgela curiosity aagtide alla? Okay, inyak tada madana. Bani hokona. Idu nammaneinda 8 kilometers ide. So nanu hogta daridu torsana anta helibittu ಅದನ್ನ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಟ್ರಾಫಿಕ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ, ಹಾಗೆ ರೋಡ್ ಹೇಗಿದೆ ಅಂತ ನೋಡ್ಬೋದು. ಇಲ್ಲಿ ಎಲ್ಲ ಏರಿಯಾದಲ್ಲೂ ಕ್ಯಾಮ್ರಾ ಇರುತ್ತೆ, ಹಾಗೆ ಪೆಡೆಸ್ಟ್ರಿಯನ್ ಬಂದರೆ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಸೊ ನಾವು ಹೋಗಿದ್ದು ನಮ್ಮ ಪರ್ಸ್ನಲ್ ಕಾರಲ್ಲಿ. ಇಲ್ಲಿಗೆ ಬಸ್ ಕೂಡ ಹೋಗುತ್ತೆ. ಬಸ್ ನಂಬರ್ ಬಂದು 121. ಲಾರ್ಜ್ ಹೆಕರ್ಸಲ್ಲಿ ಅವರು ಆ್ಯಪಲ್ ಆಗ್ಬೋದು, ಪೀಚ್ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು, ಇದನ್ನೆಲ್ಲ ಬೆಳೀತಾರೆ. ಹಾಗೆ ಒಂದು ಯುನೀಕ್ ಆಪರ್ಚುನಿಟಿ ಕೊಡ್ತಾರೆ ಕನ್ಸ್ಯೂಮರ್ಸ್ಗೆ. ಅವರು ಇಲ್ಲಿ ಡೈರೆಕ್ಟಾಗಿ ಫಾರ್ಮಿಗೆ ಬಂದು ಅವರು ಪ್ಲಕ್ ಮಾಡಿ ಹಾಗೆ ನಿಮಗೆ ಮಾರ್ಕೆಟ್ ಪ್ರೈಸ್ಗಿಂತ ಇಲ್ಲಿ ಆದಷ್ಟು ಕಡಿಮೆಗೆ ಸಿಗತ್ತೆ. ಆ್ಯಂಡ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ಇದು ವಾಟರ್ ಸ್ಪ್ರಿಂಕ್ಲರು. ಇದೆಲ್ಲ ಆಟೋಮೇಟೆಡ್ ಆಗಿ ಆಗುತ್ತೆ. ಈ ಆ್ಯಪಲ್ ಫಾರ್ಮ್ ಬಂದು ಗ್ರೀನ್ ಆ್ಯಪಲ್ಸ್ದು. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಪ್ರೈಸ್ಗಿಂತ 4 ಟೈಮ್ಸ್ ಚೀಪಾಗಿ ಸಿಗತ್ತೆ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನರಿ. ಇಲ್ಲಿ ಲ್ಯಾಡರ್ಸ್ ಎಲ್ಲ ಇಟ್ಟಿದ್ರು, ಹಾಗೆ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಅವರು ಲ್ಯಾಡರ್ಸ್ ಮೇಲೆ ಹತ್ತಿ ಪ್ಲಕ್ ಮಾಡಿ ಈ ಬಾಕ್ಸಸ್ಸಲ್ಲಿ ಫಿಲ್ ಮಾಡ್ತಾಯಿದ್ರು. ಸೊ ಏನಕ್ಕೆ ಅಂತಂದರೆ ಅವರು ಇದನ್ನು ಮಾರಾಟ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡ್ವಿ. ನಾನು ಈ ಥರ ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ನಂದು ಯೂಟ್ಯೂಬ್ ಚಾನಲ್ ಇದೆ, ಪರ್ಮಿಷನ್ ಕೊಡಿ ಅಂತ. ಅದಕ್ಕೆ ಅವರು ಅವ್ರ ಓನರ್ನ ಭೇಟಿ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಸಹ ಈ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿದೆ. ಇದು ಸೆಪ್ಟೆಂಬರ್ ಮಂತಲ್ಲಿ ಆ್ಯಪಲ್ ಸೀಸನು. ಸೊ ಆ ಮಂತಲ್ಲಿ ನಾವು ಅವರು ಸ್ವಲ್ಪ ಡೇಟ್ಸ್ ಕೊಟ್ಟಿರ್ತಾರೆ, ಆ ಡೇಟ್ಸಲ್ಲಿ ಮಾತ್ರ ನಾವು ವಿಸಿಟ್ ಮಾಡ್ಬೋದು.
ಬಟ್ ಪರ್ಮಿಷನ್ ತಗೋಬೇಕಾಗತ್ತೆ, ವೀಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ಪರ್ಮಿಷನ್ ತಗೋಬೇಕಾಗತ್ತೆ. ಇವರೇ ಓನರು ಎಷ್ಟು ಹಂಬಲ್ ಆಗಿದ್ರು ಗೊತ್ತಾ, ನಾನು ಅವ್ರನ್ನ ಕೇಳಿದೆ ಈ ಥರ ನಾನು ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ನಾನು ಇಂಡಿಯಾದಿಂದ ಬಂದಿರೋದು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಅವ್ರು ತುಂಬ ಖುಷಿಪಟ್ಟರು, ಮಾಡಿ ಅಂತಲೂ ನನಗೆ ಪರ್ಮಿಷನ್ ಕೊಟ್ಟರು. ಬನ್ನಿ ತೋರಿಸ್ತೀನಿ ಆ್ಯಪಲ್ ಫಾರ್ಮ್ ಹೇಗಿದೆ ಅಂದ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಆ್ಯಪಲ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಹಾಗೆ ತುಂಬ ಸ್ವೀಟ್ ಆಗಿತ್ತು ಆ್ಯಪಲ್ ಮಾತ್ರ. ನಾವು 2 ಕಿಲೋಸ್ ತಗೊಂಡ್ವಿ, ಪರ್ ಕಿಲೋಗೆ 40 ರುಪೀಸ್ ಆಗುತ್ತೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ರು ನಂದು ಬೇರೆ ಫಾರ್ಮ್ ಕೂಡ ಇದೆ, ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಇವರು ಸ್ಪ್ಯಾನಿಷ್ ಮಾತಾಡ್ತಾರೆ, ಇಂಗ್ಲೀಷ್ ಕಡಿಮೆ ಬರತ್ತಂತೆ ಇವ್ರಿಗೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇಲ್ಲಿ ಫ್ರಾನ್ಸಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಆಗ್ರೋ ಮಾರ್ಕೆಟ್ಸ್ ಅಥವಾ ಫಾರ್ಮರ್ ಮಾರ್ಕೆಟ್ಸ್ ಅಂತ ಕರೀತಾರೆ. ಸಂಡೇಸು ಫಾರ್ಮರ್ಸ್ ಡೈರೆಕ್ಟಾಗಿ ಬಂದು ಅವರು ಬೆಳೆಯೋಂಥ ಪ್ರಾಡಕ್ಟ್ಸ್ನ ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ. ಸೊ ನಾವು ಆ ಕನ್ಸ್ಯೂಮರ್ಸು ನಾವು ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಬೈ ಮಾಡ್ಬೋದು. ವೆಜಿಟೇಬಲ್ಸ್ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಹನಿ ಆಗ್ಬೋದು ಅಥವಾ ಗೀ ಆಗ್ಬೋದು, ಇದನ್ನೆಲ್ಲ ಅವರು ಸೇಲ್ ಮಾಡ್ತಾರೆ. ಇಷ್ಟು ಥರ ನೀವು ನೋಡ್ಬೋದು ಇಲ್ಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.